ವೆಲ್ಕಮ್ ಬ್ಯಾಕ್ ಟು ಗ್ರೇಸ್ ವೇವ್ಸ್. ಇವತ್ತು ನಾನು ನಿಮಗೆ ಮೀನಿನ ಸಾರು ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನು ತಗೊಂಡಿರುವಂಥ ಮೀನು ಯಾವುದು ಅಂತಂದರೆ ಇದು ಬಂಗುಡೆ ಮೀನು. ಇದನ್ನು ಮಂಗಳೂರು ಕಡೆ ಮತ್ತು ಕೇರಳದ ಕಡೆ ಜಾಸ್ತಿ ಉಪಯೋಗಿಸ್ತಾರೆ. ಸೊ ಬನ್ನಿ ಇವಾಗ ಮೀನು ಸಾಂಬಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ನಾನಿಲ್ಲಿ ಒಂದು ಜಾರ್ಗೆ ಸ್ವಲ್ಪ ಬೆಳ್ಳುಳ್ಳಿ, ಉದ್ದವಾಗಿ ಹೆಚ್ಚಿರುವಂಥ ಈರುಳ್ಳಿ, ಇದ್ರ ಜೊತೆಗೆ ಹುರ್ಕೊಂಡಿರುವಂಥ ಮೆಂತೆ, ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆನ ಹಾಕ್ಕೊತಾ ಇದ್ದೀನಿ. ಇವು ಮೂರನ್ನೇ ನಾನಿಲ್ಲಿ ಹುರ್ಕೊಂಡಿರೋದು. ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಬೀಜ, ಬ್ಯಾಡ್ಗಿ ಮೆಣಸಿನಕಾಯಿ ಮತ್ತು ಕೆಂಪು ಮೆಣಸಿನಕಾಯಿ, ಇದ್ರ ಜೊತೆಗೆ ಸ್ವಲ್ಪ ಶುಂಠಿ, ಹಾಗೆ ಸ್ವಲ್ಪ ಅರಶಿನ, ಮತ್ತು ರುಬ್ಬೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಇದನ್ನು ರುಬ್ಬಿ ಪೇಸ್ಟ್ ಮಾಡ್ಕೋಬೇಕು. ಇವಾಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ರುಬ್ಬಿರುವಂತಹ ಮಿಶ್ರಣನ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಟೊಮ್ಯಾಟೋನ ಹಾಕ್ಕೊಂಡು ಮತ್ತು ಉದ್ದವಾಗಿ ಹೆಚ್ಚಿರುವಂಥ ಈರುಳ್ಳಿ ಹಾಗೆ ಹಸಿಮೆಣಸಿನಕಾಯಿನ ಹಾಕಬೇಕು. ಇವಾಗ ಅದೇ ಜಾರ್ಗೆ ಸ್ವಲ್ಪ ತೆಂಗಿನ ತುರಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಈ ಪೇಸ್ಟ್ ಮಾಡಿರುವಂಥ ತೆಂಗಿನಕಾಯಿನೂ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಇವಾಗ ಇದನ್ನು ಮಿಕ್ಸ್ ಮಾಡಿ ಕುದಿಯೋದಕ್ಕೆ ಇಟ್ಬಿಡಬೇಕು. ಇದು ಕುದಿಯುವಾಗ ಇದಕ್ಕೆ ಸ್ವಲ್ಪ ಹುಣಸೆ ಹುಳಿನ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನು ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ನೋಡಿ, ನೆನಪಿರಲಿ ನಿಮಗೆ, ಮೀನು ಸಾಂಬಾರ್ಗೆ ಯಾವತ್ತು ಹುಳಿ ಸ್ವಲ್ಪ ಮುಂದೆ ಇರಬೇಕು. ಇದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದೆಲ್ಲ ಮಿಕ್ಸ್ ಮಾಡಿ ಆಗಿದೆ. ನೋಡಿ, ಮೀನನ್ನೆಲ್ಲ ಚೆನ್ನಾಗಿ ವಾಶ್ ಮಾಡಿ ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ತುಂಬ ದೊಡ್ಡ ಮೀನಿರುತ್ತೆ ಸ್ವಲ್ಪ ಇದು ಸೈಜಲ್ಲಿ, ಅದಕ್ಕೋಸ್ಕರ ಇದನ್ನು ಎರಡು ಭಾಗ ಮಾಡಿಟ್ಟಿದ್ದೀವಿ. ಇವಾಗ ಸಾಂಬಾರೆಲ್ಲ ಕುದ್ದಿದೆ, ಇದಕ್ಕೆ ಒಂದೊಂದೇ ಮೀನು ಪೀಸ್ನ ಆ್ಯಡ್ ಮಾಡ್ಕೊಂಡು ಹೋಗಬೇಕು. ನೋಡಿ, ತೊಳೆದಿರುವಂಥ ಮೀನೆಲ್ಲ ಇಲ್ಲಿಗೆ ಆ್ಯಡ್ ಮಾಡ್ಕೋತಾ ಇದ್ದೀವಿ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿಯಾಗಿ ಮೀನು ಸಾಂಬಾರು ಇವಾಗ ರೆಡಿ ಆಗಿದೆ. ಫೈನಲ್ ಆಗಿ ಇದಕ್ಕೆ ಸ್ವಲ್ಪ ಒಗ್ಗರಣೆನ ಹಾಕ್ಕೋಬೇಕು. ಇವಾಗ ಕಂಪ್ಲೀಟಾಗಿ ಮೀನು ಸಾಂಬಾರು ರೆಡಿ ಆಗಿದೆ. ನೀವು ಇದು ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.